ಜನತೆಯ ಆಶೀರ್ವಾದದೊಂದಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಹೋಗಬೇಕು ಈಗಾಗಲೇ ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಕಿವಿ ಮಾತು ಹೇಳ್ತೇನೆ, ಸಿದ್ದರಾಮಯ್ಯನವ್ರಿಗೆ ಮುಗಿಸ್ಬಿಡ್ತೇನೆ, ಯಾಕೆ ನನಗೆ ಮೂಡಿಗೆರೆ ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೀನಿ. ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಕಿವಿ ಮಾತು ಹೇಳೋದು, ಪದೇ ಪದೇ JDS ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ? BJPದಷ್ಟೇ ಅಲ್ಲ, ನಿಮ್ಮ ಪಾಲು ಇದೆ ಇಲ್ಲಿ. ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಟು ಬಜೆಟ್ನಲ್ಲಿ ದುಡ್ಡಿಡದೆ ಇವತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಇವತ್ತು ಸರಿಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ, ಅದಕ್ಕೆ ನಿಮ್ಮದೂ ಪಾಲಿದೆ. ನನಗೆ ಹೇಳಿದ್ದೀರಿ ಪಾಪ, ನೀವು ಒಮ್ಮೆ ಇಲ್ಲೆಲ್ಲ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಆಡಳಿತ ನಡೆಸಲಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದರು, ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕಾಲ ಕಳೆದ್ರು ಅಂತ. ಬೆಳಗ್ಗೆ 8:30-9 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೆ ನಿರಂತರವಾಗಿ ಜನತೆಯ ಸಂಪರ್ಕದಲ್ಲಿದ್ದಂಥವನು, ದಿನಕ್ಕೆ 10-15 ಸಭೆ ಮಾಡುವೆ. ನೀವು ಮುಖ್ಯಮಂತ್ರಿ ಇದ್ದೀರಿ 5 ವರ್ಷ, ಮಧ್ಯಾಹ್ನ 1:30 ಗಂಟೆಗೆ ವಿಧಾನಸೌಧ ಖಾಲಿ ಮಾಡಿದ್ರೆ ಆರಾಮಾಗಿ ನಿದ್ದೆ ಮಾಡುವ್ರಿ. 6 ಗಂಟೆಗೆ ಮತ್ತೆ ಯಾರ ಕಣ್ಣಿಗೂ ಕಾಣದೆ ಹೋಗ್ತಾ ಇದ್ರಿ, ಎಲ್ಲಿ ಹೋಗ್ತಿದ್ರಿ? ನನಗೆ ಒಂದು ಮನೆ ಸರ್ಕಾರಿ ಬಂಗ್ಲೆಯಲ್ಲಿರಲಿಕ್ಕೆ ಕಾಂಗ್ರೆಸ್ನ ಮೈತ್ರಿ ಸರ್ಕಾರದಲ್ಲಿ ನನ್ನ ಜೊತೆಯಲ್ಲಿ ಒಂದು ಮನೆ ಕೊಡಲಿಲ್ಲ ನನಗೆ. ಜನ ಕಾಂಗ್ರೆಸ್ ಪಕ್ಷ ತಿರಸ್ಕಾರ ಮಾಡಿದ್ರು, ಆ ಮನೆ ಮುಂದುವರ್ಸ್ಕೋಬೇಕು ಅಂತ ಮನೆ ಮುಂದುವರ್ಸ್ಕೊಂಡ್ರೆ ನೀವು. ನಾನು ಮಧ್ಯಾಹ್ನ ಆಗಿದ್ರೆ ಎಲ್ಲಿರಬೇಕು? ಆ ಕುಮಾರ್ ಕೃಪಾದಲ್ಲಿ ಇರೋಣ ಅಂದರೆ ಅಲ್ಲಿ ಚಟುವಟಿಕೆ ಯಾವ ರೀತಿ ನಡೆಸ್ಕೊಂಬಂದಿದ್ದೀರಿ ನನಗೂ ಗೊತ್ತಿದೆ. ಮೊನ್ನೆ ಎಲ್ಲ ಎಕ್ಸ್ಪೋಸ್ ಆಗಲಿಲ್ವಾ? ಇದು ಇವತ್ತು ರಾಜ್ಯದ ಆಡಳಿತದ ವ್ಯವಸ್ಥೆನ ಯಾವ ಮಟ್ಟಕ್ಕೆ ಕುಸಿತ ಆಗಿದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ JDS ಪಕ್ಷದ ಬಗ್ಗೆ ಚರ್ಚೆ ಮಾಡಿಬಿಡಿ. 25,000 ಕೋಟಿ ಹೊಂದಿಸಿ ರೈತನಿಗೆ 14 ತಿಂಗಳಲ್ಲಿ ಹಣ ಕೊಡಲಿಕ್ಕೆ ಹೊರಟಾಗ ನನ್ನ ಕಾರ್ಯಕ್ರಮಗಳು ಒಂದು ನಿಲ್ಲಿಸಬಾರ್ದು ಅಂತ ಹೇಳಿದ್ರಿ. ನಿಮ್ಮ ಪಕ್ಷದ ಶಾಸಕರಿಗೆ 19,000 ಕೋಟಿ ಡೆವಲಪ್ಮೆಂಟಿಗೆ ಕೊಟ್ಟಿದ್ದೀನಿ, ಆನ್ ರೆಕಾರ್ಡ್ಸ್ ನಾನು ರಿಲೀಸ್ ಮಾಡೋಕ್ಕೆ ತಯಾರಾಗಿದ್ದೀನಿ. 19,000 ಕೋಟಿ ಡೆವಲಪ್ಮೆಂಟಿಗೆ ಕಾಂಗ್ರೆಸ್ನ MLAಗಳಿಗೆ 109 ಕೋಟಿ ಮುಖ್ಯಮಂತ್ರಿಗಳ ಪರಿಹಾರ